हाय फ्रेंड्स, वेलकम बैक टू माय चैनल। ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮದೇ ನೋಡ್ರಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ನಂದು ಗಂಟಲ ಆರಾಮಾಗೈತಿ, ಮೆಡಿಸಿನ್ ಅದನ್ನ ಟ್ರೀಟ್ಮೆಂಟ್ ಚಾಲು ಐತಿ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಆಗೈತಿ. ಮೊದಲಿಂಕಿನ ಪೇನ್ ಏನೇನು ಇತ್ತಲ್ಲ ಅದೆಲ್ಲ ಕಮ್ಮಿ ಐತಿ. ಇವತ್ತು ನಮ್ಮ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ, ನಮ್ಮ ಮದುವೆ ವಾರ್ಷಿಕೋತ್ಸವ. ಸೊ ಎಲ್ಲರೂ ಕಮೆಂಟ್ ಮಾಡಿದ್ರಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ಒಂದು ಟಾಪ್ ಯೂಸ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಭಾಳ ದಿನ ಆಗಿತ್ತು ತೊಗೊಂಡು, ಯಾವಾಗಾದರೂ ಏನಾದರೂ ಇದ್ದಾಗ ಹಾಕೊಂಡಾಯ್ತು ಅಂತೇಳಿ ಇಟ್ಟಿದ್ದೆ. ಅದು ಇವತ್ತು ಟೈಮ್ ಕೂಡಿ ಬತ್ತ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಹೊಸದ್ರಿ ಟಾಪ್ ಇದು, ಒಂದಿನೂ ಹಾಕೊಂಡಿದ್ದಿಲ್ಲ, ಬರೀ ಫಿಟ್ಟಿಂಗ್ ಮಾಡೋ ಸಂಬಂಧ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಅಂತ, ಫಿಟ್ ಆಗುತ್ತೆ ಅಂತೇಳಿ ಅಷ್ಟೇ ನೋಡಿದ್ದೆ. ಕರೆ ಅದು ನೋಡಿ ಒಲಗಿ ಹಿಡ್ದು ಇಸ್ತ್ರಿ ಹೊಡೆದು ಇಟ್ಟಿದ್ದಲ್ಲ. ಇವತ್ತು ನಮ್ಮ ಆ್ಯನಿವರ್ಸರಿ, ಮತ್ತು ಡ್ರೆಸ್ ಅದು ಏನೂ ಬೇಡ, ಸುಮ್ಮನೆ ಖರ್ಚು, ಅದಕ್ಕೆ ಒಣ ಖರ್ಚು. ಮೊನ್ನೆ ಊರಿಗೆ ಹೋಗಿದ್ವಿ, ಮತ್ತು ಕರ್ಕೊಂಬರಕ್ಕೆ ಅದಕ್ಕೆ ಸ್ವಲ್ಪ ಗಾಡಿ ಅದೆಲ್ಲ ಪೆಟ್ರೋಲ್ ಅದೆಲ್ಲ ಹಾಕೋದು ಭಾಳ, ಎಲ್ಲ ಥರದೊಂದೂ. ಮತ್ತು ನಾವು 8 ದಿನ ಊರಿಗೆ ಹೋಗಿದ್ವಿ, ಹೊರಗೆ ಊಟ ಮಾಡಿದ್ರೆ ಎಲ್ಲ ಫುಲ್ ಖರ್ಚು. ಈಗಂತೂ ಮತ್ತು ಯಾಕೆ ಬೇಕಾಗಿತ್ತು ಇಷ್ಟೆಲ್ಲ ಖರ್ಚು, ಬೇಡ ಎಷ್ಟು ಇದ್ರು ನಾವು ಬಟ್ಟೆಗೆ ಇಟ್ಕಾಯಿ ಬರೆಯೋದು ಅಂತೇಳಿ ಮನೆಗೆ ಇತ್ತಲ್ಲ. ಹಾಗಾಗಿ ಏನು ತೊಗೊಂಡಿಲ್ಲ, ಇಲ್ಲಾಂದರೆ ವರ್ಷಿಗೊಮ್ಮೆ ಆ್ಯನಿವರ್ಸರಿ ಎಲ್ಲ, ಹಾಗಾಗಿ ಮನೆ ದೀಪಾವಳಿ ಹಬ್ಬಕ್ಕೂ ತೊಗೊಳ್ಳಿಲ್ಲ. ಮಮ್ಮಿನೇ ಸೀರೆ ಅದೆಲ್ಲ ಕೊಡಿಸಿದ್ರು. ಸೊ ನಂಗೆ ಮೇನ್ ಇಂಪಾರ್ಟೆಂಟ್ ಆಗಿ ಹೆಡ್ಡಿ ತೊಗೋಬೇಕಾಗಿತ್ತು, ಹಾಗಾಗಿ ಮಮ್ಮಿನ ಕೊಡಿಸಿದ್ರು. ಮನೆ ತೊಗೊಂಡಿದ್ದೆ ಫುಲ್ಲು ಸುಮಾರು ಬಂದುಬಿಟ್ಟು ಎಲ್ಲ ವೈಟ್ ಆಗಿಬಿಡ್ತು, ಕಾಟನ್ ನೈಟಿ. ಅದು ಮೈಮ್ಯಾಗ ಬೆಳ್ಳ ಕಲರ್ ಬೆಳಗ್ಗೆ ಹೊಡೆದ್ಬಿಟ್ಟು ಅಂದ್ರೆ ಮೈಮ್ಯಾಗ ಚಲೋ ಅನ್ಸಂಗಿಲ್ಲ, ಅದಕ್ಕೋಸ್ಕರ. ಸೊ ಚಲೋ ನೆಟ್ಟಿನ ತೊಂದರೆ ಆಯ್ತಂತೇಳಿ ಮಮ್ಮಿನೂ ಕೊಡ್ಸ್ಯಾರ ಫ್ರೆಂಡ್ಸ್. ಸೊ ಈಗ ನೋಡಿ ನಾವು ಈ ರೀತಿ ಎಲ್ಲ ರೆಡಿ ಆಗಿದ್ದೆ ನೋಡಿ ಫ್ರೆಂಡ್ಸ್. ಇವು ಕೂಡ ಮನೆ ಜಾತ್ರೆದೊಳಗೆ ಮಮ್ಮಿ ತಂದಿದ್ದ ಎರಡು ಜೋಡಿ ತೊಗೊಂಡು. ಓ, ನಮ್ಮ ಪಿಲ್ಲುನೂ ರೆಡಿ ಆಗ್ಯಾನ ನೋಡಿ. ಹಾಯ್ ಮಾಡಪ್ಪು. ಎಲ್ಲರೂ ಹೆಂಗದಿರಿ? ಮಾತಾಡಿಸ್ಬೇಕಾ? ಎಲ್ಲರೂ ಹೆಂಗದಿರಣ್ಣ? ಹಾಯ್ ಅಂತನ ಮೊದಲು ಅಷ್ಟು ಮಾಡ್ತಿದ್ದಿಲ್ಲ, ಈಗ ಹಾಯ್ ಅಂದ ಹಾಯ್ ಅಂತನ. ಇದಕ್ಕಿವೆ ನೋಡಿ ಫ್ರೆಂಡ್ಸ್, ಮೊನ್ನೆ ಮಮ್ಮಿ ಜಾತ್ರೆಗೆ ಹೋಗಿದ್ರಲ್ಲ ಅಲ್ಲಿ ತೊಗೊಂಬಂದಾರ. ಸೊ ಅವ್ರ ಚಾಯ್ಸಿಂಗ್ ತೊಗೊಂಬಂದ್ರೆ ಇಷ್ಟ ಆದ್ರು ನನಗೂ ಕೂಡ. ಎಲ್ಲರೂ ಎರಡೆರಡು ಜೋಡಿ ತೊಗೊಂಡ್ವಿ, 4 ಮಂದಿ. ಅಕ್ಕ ಯೂಸ್ ಮಾಡೋಂಗಿಲ್ಲ, ಈ ರೀತಿ ಎಲ್ಲ ಹಾಕೊಂಡಂಗಿಲ್ಲ. ಅಕ್ಕನ ಬದಲು ಅಕ್ಕನ ಮಗಳದ ನೋಡಿರಿ ಸೃಷ್ಟಿ, ಕಿತ್ ತೊಗೊಂಡ್ಲ. ಮತ್ತು ನನಗೆ ಇಷ್ಟ ಆಗೋದು ಇನ್ನೊಂದು ಜೋಡದ, ಮತ್ತೊಂದು ಸರಿ ಯಾವಾಗಾರ ಹಾಕೊಂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಂಗೆ ಇದು ಬಳಿ ಬಳಿನೂ ಮಮ್ಮಿನೇ ಕೊಡ್ಸಿರ. ಸೊ ಮೊನ್ನೆ ಕಾಜಿನ ಬಳಿ ಕೊಡಿಸಿದ್ರು, ಮತ್ತು ಇವನು ಕೊಡ್ಸ್ಯಾರ ನೋಡಿರಿ. ಇದೊಂದು ಸುಮ್ಮ ಸಾಡಿ ಪಿನ್ ಥರ ಹಾಕೊಂಡಿನಿ, ಚಲೋ ಕನ್ಸಾಗತ್ತೈತಿ ನೈಟ್ ಎಲ್ಲ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಮುಂಜಾನೆಯಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಶಾರ್ಟ್ ಅಂದ್ರೆ ಮದಿ ಫೋಟೋನೇ ಅದೆಲ್ಲ ಅಷ್ಟೇ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟ್ನೊಳಗೆ ಹಾಕಿದ್ದೆ. ಸೊ ಒಬ್ಬೊಬ್ಬರಿಗೆ ಕಮ್ಯುನಿಟಿ ಪೋಸ್ಟ್ ಗೊತ್ತಾಗಂಗಿಲ್ಲ, ಕಮ್ಯುನಿಟಿ ಪೋಸ್ಟ್ ಅಂದರೆ ಏನೋ ಅಂತೇಳಿ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡಿ ಹಾಕಿದ್ದೆ ನಾನು ನಮ್ಮ ಮದಿ ಫೋಟೋಸ್ನ ಆಲ್ಬಮ್ದಾಗ, ಅದೆಲ್ಲ ತೆಗೆದು. ಈಗ ನಾವು ಎಲ್ಲ ಫುಲ್ ರೆಡಿಯಾಗಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಹೊರಗೆ ಹೋಗಿ ನಿಂತಾರ. ಹೋಗ್ಬೇಕು ನಾವೀಗ, ಏನು ಮರೆತರು ಇದನ್ನು ಬ್ಯಾಗ್ ಒಂದು ಮರೆಯೋ ಹಾಗಿಲ್ಲ, ಯಾಕಂದರೆ ಈಗ ಫೋನ್ ಹಿಡ್ಕೊಂಡು ಮೊಬೈಲ್ದೊಳಗೆ ವೀಡಿಯೋ ಮಾಡೋದಾಗ್ತೈತಿ. ಕೈಯಾಗೆ ಹಿಡ್ಕೊಂಡು ಸೈಡ್ ಕೈ ಪರ್ಸ್ ಇಟ್ಕೊಂಡ್ರೆ ಒಂದು 2 ಸರಿ ಫೋನ್ ಬಿಟ್ಟುಬಿಟ್ಟಿದ್ದೆ ನಾನು. ಅದು 2 ಸರಿನೂ ಬಿಟ್ಟು ಮತ್ತು ನನಗೆ ಅದು ಫೋನ್ ಸಿಕ್ಕೈತಿ ಲಕ್ಕಿ ಅಂತ ಹೇಳ್ಬೋದು. ಅದಕ್ಕೆ ಇದೊಂದು ಹಾಕೊಂಡ್ಬಿಟ್ಟಿನಿ ಅಂತಂದ್ರೆ ಸೇಫ್ಟಿ ಆಗಿರ್ತೈತೆ ಅನ್ನೋದಕ್ಕೋಸ್ಕರ ಇದೊಂದು ಸೈಡ್ ಬ್ಯಾಗ್ ಯಾವಾಗಲೂ ನನ್ನ ಜೊತೆಗೆ ಇದ್ದೇ ಇರ್ತೈತಿ, ನಾನು ತೆಗೆಯೋದೂ ಇಲ್ಲ ಸೈಡ್ ಬ್ಯಾಗ. ಸೊ ಲೈಟ್ ಅದೇ ಇರ್ಲಕ್ಕ, ಬರೀ ಫ್ಯಾನ್ ಅದೆಲ್ಲ ಬಂದ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಹೊಸ ನೋಡೋಕತ್ತಿರಿ, ಪ್ಲೀಸ್ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು. ಇನ್ನು ಭಾಳಷ್ಟು ಮಾತಾಡ್ಬೇಕು ನಿಮ್ಮ ಜೊತೆಗೆ, ಅಂದ್ರೆ ನೋಡೋ ನಾನು ನಾಳೆ ವಿಡಿಯೋದೊಳಗೆ ಅದೆಲ್ಲ ಮಾತಾಡ್ತೀನಿ. ಒಂದು ರುಮಾಲ್ ತಗೋಬೇಕು. ಇಬ್ಬರು ಹೊಸರು ನಿಂತಾರಲ್ಲಿ ಹೊರಗೆ. ಹೇಳ್ರಿ ಮುಂಜಾಡ್ದು ಬಂದೇ ಇಲ್ಲ. ಹೊಸ ಟಾಪ್ ಮೊನ್ನೆ ತಗೊಂಡು ಬಾಲ ಆಗೈತಿ, ಇವತ್ತಿಲ್ಲ ಪಿಂಕ್ ಇದು ಹಾಕೋಬೇಕಲ್ಲ ಮ್ಯಾಗ, ಅದು ಗೋಲ್ಡನ್ ಹಾಕೊಂಡ್ರಿ. ಏನು ಇದು ಅಷ್ಟೇ ಮ್ಯಾಚಿಂಗ್ ತಗೊಂಡಂತಂಗಿ ಸುಮ್ಮನೆ ಇದ್ದಿದ್ರಾಗೆ ಭಾಗಸ್ತೀವಿ. ಹೌದ್ರಿಗೆದ ನಾನು ಚಂದಾಗಿ ಯಾಕಡೆ ಯಾಕಡೆ ಮಾಡೋದು. ಹೊಂಟಿದೆ ನೋಡಿ ಫ್ರೆಂಡ್ಸ್, ಈಗ ಸೊಸೆ ಹಾಕಿ
फ्रेंड्स नोड़ी ना श्री सिद्धेश्वरपुर श्री सिद्धेश्वर देवस्थान के हटी देवर आशीर्वाद तक का वर्क बंद्रायतु अंत हटी नोड़ी हे नम यजमान गलार्दंग ರೋಡ್ದೊಳಗೆ ವಿಡಿಯೋ ಮಾಡಾತೀನಿ ಯಾಕಂದ್ರೆ ನಮ್ಮ ಊರ ಕಡೆ ತವ್ರ ಮನೆ ಕಡೆ ಸೋ ನನಗೆ ಏನೋ ಆ ಥರ ಅಬ್ಜೆಕ್ಷನ್ ಅದು ಏನೂ ಇರಲಿಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಯಾಕಂದ್ರೆ ಮನೆಗೆ ವಿಡಿಯೋ ಮಾಡ್ತಿದ್ವಿ ಹಾಗಾಗಿ ನಾವು ಇರ್ತಿದ್ವಿ ಏನೋ ಮಾಡೋಕೆ ನನಗೂ ಅಷ್ಟೊಂದೇನು ಮುಜುಗರ ಅನಿಸ್ತಿರಲಿಲ್ಲ ನನ್ನ ಕಡೆಯಿಂದ ಮಾಡೋದಾಗಿರಲಿ ಆಗಿರ್ಲಿಕ್ಕಂದ್ರೂ ನಮ್ಮ ತಂಗಿ ನಮ್ಮ ಅಕ್ಕನ ಮಕ್ಕಳು ಯಾರಾದರೂ ವಿಡಿಯೋ ಒಂದು ಸ್ವಲ್ಪ ಮಾಡಿ ಮೊಬೈಲ್ದಾಗ ಮಾಡಿ ಕೊಡ್ತಿದ್ರು ಈಗ ಇಲ್ಲಿ ಬಂದಮೇಲೆ ನಮ್ಮ ಯಜಮಾನ್ರ ಹತ್ರ ಫೋನ್ ತೊಗೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡೋಂಗೇನೇ ಇಲ್ಲ ನಾನೇ ವಿಡಿಯೋ ಮಾಡಬೇಕು ಇಲ್ಲ ಸ್ನೇಹ ಮಾಡಬೇಕು ಸ್ನೇಹ ನಮ್ಮ ಜೊತೆಗೆ ಬಂದಿರಲಿಲ್ಲ ಯಾಕಂತಂದ್ರೆ ನಮ್ಮ ಯಜಮಾನ್ರ ಫ್ರೆಂಡ್ ಮನೆಯವರೊಬ್ಬರು ನಮ್ಗೆ ಆ್ಯನಿವರ್ಸರಿ ಐತಿಲ್ಲ ಹಂಗಾಗಿ ನಾವು ಅವ್ರನ್ನ ಭಾಳ ಸರಿ ಏನಾದರೂ ಫಂಕ್ಷನ್ಗಳು ಇದ್ದಾಗ ಕರೆದಿದ್ವಿ ಹಂಗಾಗಿ ಅವ್ರು ಇವತ್ತು ಅಲ್ಲೇ ಬರೆ ಅಂತ ಇನ್ವೈಟ್ ಮಾಡಿದರು ಅವ್ರ ಮನೆಗೆ ಭೇಟಿ ಆಗಿ ಹೋಗಿ ರಿಟರ್ನ್ ಸಿದ್ದೇಶ್ವರ್ಗೆ ಹೊಂಟಿದ್ವಿ ನಮ್ಮ ಸ್ನೇಹ ಮತ್ತು ಅವ್ರ ಮನೆ ಮಕ್ಕಳದೆಲ್ಲ ಇದ್ರೆ ನಾವು ಅವ್ರು ಕೂಡ ಆಡ್ತೀನಿ ಮಮ್ಮಿ ನಾವಲ್ಲೇ ಸಿದ್ದೇಶ್ವರ್ಗಂತ ಇದ್ಲು ಹಾಗಾಗಿ ನಾನು ನಮ್ಮ ಯಜಮಾನರು ಮತ್ತು ನಮ್ಮ ಪಿಳ್ಳು ಮೂರು ಜನ ಹೊಂಟಿದ್ವಿ ಸೊ ರೋಡ್ದೊಳಗೇ ಈ ರೀತಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ವಿ ನೋಡಿರಿ ಸಿಟಿದೊಳಗೆ ಇಷ್ಟೇ ನೋಡಿರಿ ಅಷ್ಟೊಂದೇನು ವಿಡಿಯೋಗಳು ಇಷ್ಟ ಆಗ್ತಾವೋ ಇಲ್ಲೋ ನಿಮಗೆ ಗೊತ್ತಿಲ್ಲ ಆದರೆ ಹಳ್ಳಿ ಸೈಡ್ ವಿಡಿಯೋಗಳು ಎಲ್ಲರೂ ಇಷ್ಟಪಟ್ಟಿರಿ ಅಂತೇಳಿ ನಾನು ಅನ್ಕೋತೀನಿ ಬನ್ನಿ ಫ್ರೆಂಡ್ಸ್ ಸೊಲ್ಲಾಪುರ ಶ್ರೀ ಸಿದ್ದೇಶ್ವರ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾನು ವಿಡಿಯೋ ಮೂಲಕ ತೋರಿಸ್ತೀನಿ ನೀವು ಅಲ್ಲೇ ಕೂತ್ಕೊಂಡು ನಮ್ಮ ಸಿದ್ದೇಶ್ವರ ದೇವಸ್ಥಾನನ ನೀವು ಕೂಡ ದರ್ಶನ ಮಾಡಿರಿ ಅದು ಹೆಂಗೈತೆ ಅಂತೇಳಿ ಬರೋಕೆ ಆಗದೇ ಇರೋರು ಕೂಡ ಈ ಒಂದು ಗುಡಿಗೆ ದರ್ಶನ ಮಾಡಿರಿ ಅಂತೇಳಿ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್ ಈಗ ನೋಡೋಣ ಇದು ನೋಡ್ರಿ ಈಗ ಎಂಟ್ರಿ ಆ ಸೈಡ ಈ ಸೈಡ ಎರಡು ಸೈಡ ಲೈಟಿಂಗ್ ಅದಾವ ಮತ್ತು ಈಗ ರಾತ್ರಿ ಟೈಮ್ ಹಂಗಾಗಿ ಎಲ್ಲ ಚಂದ ಕಾಣಿಸಕತ್ತೈತಿ ಮತ್ತು ಇವತ್ತು ಒಂದು ಸ್ವಲ್ಪ ಸಂಪನೆ ಇತ್ತಂತ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದೇನು ಗರ್ದಿನೂ ಇದ್ದಿರಲಿಲ್ಲ ಯಾವಾಗಲೂ ಸೋಮವಾರ ಬಂದರೆ ಸೋಮವಾರ ಸಿಕ್ಕಾಪಟ್ಟೆ ಇಲ್ಲಿ ಗರ್ದಿ ಇರ್ತದೆ ಅಂತ ಹೇಳ್ಬೋದು ಇವತ್ತು ಮಂಗಳವಾರಲ್ಲ ಹಾಗಾಗಿ ಇಲ್ಲಿ ಟೂರಿಸ್ಟ್ ಮಂದಿ ಅಷ್ಟೇ ಹೆಚ್ಚಿಗಿದ್ರು ಮತ್ತು ಈಗ ಪಬ್ಲಿಕ್ ಊರನ್ ಮಂದಿ ಸೋಮವಾರ ಜಾಸ್ತಿ ನಡ್ಕೋತಾರೆ ಹಾಗಾಗಿ ಅಷ್ಟೊಂದೇನು ಜನರು ಇವತ್ತು ಕಮ್ಮಿ ಇದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಇದು ಮಂಗಳವಾರಲ್ಲ ನವಂಬರ್ 30 ಮಂಗಳವಾರ ಹಾಗಾಗಿ ಸೋಮವಾರ ಆಗಿತ್ತು ಮಂಗಳವಾರ ಸ್ಟಾರ್ಟ್ ಆಗಿತ್ತಲ್ಲ ಹಾಗಾಗಿ ಬರೋರೆಲ್ಲ ಸೋಮವಾರ ಬಂದಿರ್ತಾರೆ ಮತ್ತು ಇವತ್ತು ಸೋಮವಾರ ಸಿದ್ದೇಶ್ವರ ವಾರ ಹಾಗಾಗಿ ಇವತ್ತು ಮಂಗಳವಾರ ನೋಡಿ ಫ್ರೆಂಡ್ಸ್ ಅಷ್ಟು ಗರ್ದಿ ಕಮ್ಮಿ ಇತ್ತು ಟೂರಿಸ್ಟ್ ಮಂದಿನೇ ಇದ್ದರು ಗುಡಿದೊಳಗೆ ಎಡ್ಕ ಬಲ್ಕ ನೀರು ಮತ್ತು ಲೈಟಿಂಗ್ ಒಂಥರ ನೋಡೋಕೆ ಚಂದ ಅನಿಸ್ತೈತಿ ನೋಡ್ರಿ ಅಲ್ಲಿಂದ ಎಂಟ್ರಿ ನಮ್ಮ ಮನೆಯವರು ನಮ್ಮ ಪಿಲ್ಲು ನಡ್ಕೋತ ಬರೋತಾರೆ ಸನ್ನೆ ಆಗಿ ಸೊ ವಿಡಿಯೋ ನೀವೇ ಮಾಡಿರಿ ನಾವು ಕಾಣಿಸ್ಕೊತೀನಿ ಅಂದ್ರೆ ನಿನ್ನ ವಿಡಿಯೋ ನಿನ್ನ ಮೊಬೈಲು ನನಗೇನು ಹೇಳಬೇಡವ ಅಂತಂದ್ರು ನಮ್ಮ ಮನೆಯವರು ಹಾಗಾಗಿ ನಮ್ಮ ಸ್ನೇಹಿತರ ಬೇಷಕ್ಕಿತ್ತು ಅಂತೇಳಿ ಅನಿಸಿತ್ತು ನನಗೆ ಮತ್ತು ಕೆಲವು ಹುಡುಗರು ಕೂಡ ಆಟ ಆಡ್ಕೊತ ಕೊಟ್ಲು ಸೊ ನಾನು ಅನುಕೂಲ ನೋಡಿದ್ರೆ ಹೆಂಗೆ ಆಗ್ತೈತಿ ಪಾಪಕ್ಕೀಗೂ ಒಂದು ಸ್ವಲ್ಪ ಮನಸ್ಸು ಬರಬೇಕಲ್ಲ ಆಟ ಆಡಲಿ ಅಂತೇಳಿ ಅಲ್ಲೇ ಬಿಟ್ಟು ಬಂದೆ ನೋಡಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಅಲ್ಲಿಂದ ಒಂದು ಸ್ವಲ್ಪ ದೂರ ಬಂದ್ರೆ ಇಲ್ಲಿ ಮುಂದೆ ಗುಡಿ ಮುಂದೆ ಅಲ್ಲಿ ಮುಂದೆ ಗೇಟ ಗೇಟ್ ಆಗ ನಾವು ಇಲ್ಲಿ ಮುಂದೆ ಸ್ಲೀಪರ್ ಬಿಡೋಕೆ ರೈಟ ಲೆಫ್ಟ ಎರಡು ಸೈಡ ಸ್ಲೀಪರ್ ಬಿಡೋಕೆ ಅಂಗಡಿಗಳು ಇರ್ತಾವೆ ಇಲ್ಲಿ ನೋಡ್ರಿ ಫಸ್ಟ್ ಇಲ್ಲಿ ನೀರು ಅಂದರೆ ಕಾಲು ತೊಳ್ಕೊಂಡು ಗುಡಿದೊಳಗೆ ಹೋಗ್ಬೇಕಂತೇಳಿ ಇದು ಇತ್ತು ನೀರು ಬಿಟ್ಟಿದ್ರು ಇವತ್ತು ನೀರೇನು ಇದ್ದಿದ್ದಿಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲ ಒಣ ಆಗಿತ್ತು ಮುಂದೆ ಹೆಂಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಕಲ್ಲುಗಳು ಅದಾವೆ ಈ ಕಡೆ ಮತ್ತು ನೋಡ್ರಿ ಇಲ್ಲಿ ತಂತಿದ್ದು ಗೇಟ್ ಥರ ಹಚ್ಚಾರ ಮತ್ತು ಸಣ್ಣ ಮಕ್ಕಳದೆಲ್ಲ ಬರ್ತಾವೆ ನೀರು ಒಂದೊಂದು ಸರಿ ಮ್ಯಾಗ ಬಂದಿರ್ತಾವೆ ಮಳೆ ಬಂದಾಗಿ ಹಂಗಾಗಿ ಮ್ಯಾಗಲ್ಲಿ ಕಟಂಜನಿ ಥರ ಹಚ್ಚಾರ ನೋಡ್ರಿ ಇಲ್ಲಿ ಬಂದು ಗುಡ್ಡನೆ ಇಲ್ಲಿ ಜೋಡಿ ಶಿವಲಿಂಗಗಳು ಕಾಣಿಸ್ತಾವ ಶಿವಲಿಂಗಕ್ಕೆ ನಮ್ಮ ಪಿಲ್ಲು ನಮಸ್ಕಾರ ಮಾಡಿದ ನೋಡಿ ಫ್ರೆಂಡ್ಸ್ ಅವನಿಗೆ ದೇವರು ನಮಸ್ಕಾರ ಮಾಡೋದಂದ್ರೆ ಭಾಳನೇ ಇಷ್ಟ ಯಾವುದೇ ದೇವ್ರು ಇರ್ಬೋದು ಗುಡಿ ಕಂಡ್ರೆ ಹೋಗಿ ನಮಸ್ಕಾರ ಮಾಡ್ತಾನೆ ಅದೊಂದು ಒಳ್ಳೆಯ ರೀತಿ ಆದಂಥ ಪದ್ಧತಿ ಅಂತಲೇ ಹೇಳ್ಬೋದು ಮುಂದೆ ಬಂದ್ರೆ ಮತ್ತೆ ಇನ್ನೂ ಎರಡು ಜೋಡಿ ಶಿವಲಿಂಗಗಳು ಕಾಣಿಸ್ತಾವ ನಮ್ಗೆ ದರ್ಶನ ತೊಗೊಳೋದಕ್ಕೆ ನೋಡಿದ್ರಲ್ಲ ಅಲ್ಲಿ ಎರಡು ಶಿವಲಿಂಗ ಇಲ್ಲಿ ಎರಡು ಶಿವಲಿಂಗ ನೈಟೆಲ್ಲ ಹಾಗಾಗಿ ಎಲ್ಲ ಕಡೆ ಲೈಟೇ ಲೈಟ ಇಲ್ಲೊಂದು ಗಣಪತಿ ಗುಡಿ ಐತಿ ಅದನ್ನು ನಾವು ಸುತ್ತ ಹಾಕಿ ಇಲ್ಲಿ ಮುಂದೆ ಬಂದೀವಿ ನೋಡಿ ಫ್ರೆಂಡ್ಸ್ ಮುಂದೆ ನೋಡ್ರಿ ಈಗ ಪ್ಯಾಂಟೋಣಿಗೆ ಏರಿ ಮ್ಯಾಗ ಬಂದ್ವಿ ಬರೋಣ ಇಲ್ಲಿ ಗಾರ್ಡನ್ ಥರ ಎಲ್ಲ ಹಸಿರು ಹಸಿರು ಗ್ರೀನ್ ಗ್ರೀನ್ ಅಂತ ಹೇಳ್ಬೋದು ಯಾಕಂದರೆ 2 ವರ್ಷ ಲಾಕ್ಡೌನ್ ಆಗಿತ್ತಲ್ಲ ಅಂಥ ಟೈಮ್ದಾಗ ಇವನ್ನೆಲ್ಲ ಮಾಡ್ಯಾರ ಅಂತಲೇ ಹೇಳ್ಬೋದು ಫಸ್ಟೂ ಇದ್ದವಾದ್ರೆ ಇಷ್ಟೊಂದು ಗ್ರೀನ್ ಆಗಿ ಎಲ್ಲ ಥರದಿಂದನೂ ಇದ್ದಿದ್ದಿಲ್ಲ ನೀರದೆಲ್ಲ ಬಿಟ್ಟು ಚೆನ್ನಾಗಿ ಬೆಳೆಸ್ಯಾರ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನೋಡ್ರಿ ಯೋಗಿನಾಥ ಕಟ್ಟಿ ಅಂತೇಳಿ
ಇಲ್ಲಿ ಸಮಾಧಿ ಎಂದು ಅಂತ ಹೇಳ್ತಾರೆ, ಯೋಗಿನಾಥ್ ಕಟ್ಟಿನ ಅಂತ ಹೇಳ್ತಾರ. ಅಲ್ಲಿಂದ ನಾವು ನೋಡ್ರಿ, ಇಲ್ಲಿ ಇಲ್ಲೇ ಜೀವಂತ ಶ್ರೀ ಸಿದ್ದರಾಮೇಶ್ವರರು ಏನಿದ್ದಾರೆ ನೋಡ್ರಿ, ಅವರು ಇಲ್ಲೇ ಜೀವಂತ ಸಮಾಧಿಯನ್ನು ತಗೊಂಡಿದ್ದ ಜಾಗ ಇಲ್ಲಿಕ್ಕೆ ಯೋಗಿನಾಥ ಕಟ್ಟಿ ಯೋಗಿನಾಥ್ ಸಮಾಧಿ ಅಂತೇಳಿ ಕರೀತಾರೆ ನೋಡಿ ಫ್ರೆಂಡ್ಸ್. ಯಾರಾದರೂ ಬಂದು ಹೋದವ್ರು ಆಗಿದ್ರೆ ಅವರಿಗೆ ಗೊತ್ತಿರ್ತೈತಿ, ಸೊ ಬರದೇ ಇರೋರಿಗೆ ಗೊತ್ತಾಗಲಿ ಅಂತೇಳಿ ಹೇಳಕತ್ತೀನಿ. ಅಲ್ಲಿ ಒಂದು ಎರಡು ಸುತ್ತನ್ನು ಹಾಕಿ ನಮಸ್ಕಾರ ಮಾಡಿ ಇಲ್ಲಿ ಮುಂದೆ ಬಂದೆ ನೋಡಿ ಫ್ರೆಂಡ್ಸ್. ಹಂಗೆ ನಾವು ಎಲ್ಲ ಕಡೆ ನೀರನ್ನು ಬಿಟ್ಟಿರ್ತಾರೆ ನೈಟ್ ಟೈಮ್ದೊಳಗೆ, ಎಲ್ಲ ಕಡೆ ಹಸುರ ಸಂಜೆ ಟೈಮ್ದಾಗ ಒಂದು ನಾಲ್ಕೈದ್ರ ಸುಮಾರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಕುಂದ್ರೋದಿಕ ಇಲ್ಲಿ ಪ್ರಶಾಂತವಾಗಿ ಅನಿಸ್ತೈತಿ. ದೊಡ್ಡ ಜಾಗ ಐತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿರಿ, ಅಲ್ಲಿಂದ ಎದುರುಗಡೆ ಇಲ್ಲೇನು ನಮ್ಮ ಊರ್ಲಿಂದ ನಮ್ಮ ಊರಾಗೇನು ಹುಟ್ಟಿ ಬೆಳೋದು ಇಲ್ಲಿ ಸೊಲ್ಲಾಪುರಿ ಬಂದು ಆಯ್ಕೆ ಇಲ್ಲಿ ಆಯ್ಕೆ ಆಗ್ಯಾರಂತ. ಅವ್ರು ಯಾರು ಅಂತಂದ್ರೆ ಶ್ರೀ ಶಿರಣ ವೀರೇಶ್ವರರು. ಮೊನ್ನೆ ನಮ್ಮ ಮಮ್ಮಿ ವಿಡಿಯೋದೊಳಗೆ ಹೇಳ್ಯಾರ, ನೀವು ಕೇಳಿರ್ಬೋದು ಅನ್ಸುತ್ತೆ. ಇವ್ರು ನೋಡ್ರಿ ನಮ್ಮ ಊರಿನವ್ರು, ಇವರು ನಮ್ಮ ಊರಿನವರು ಇಲ್ಲಿ ಬಂದು ಆಯ್ಕೆ ಆಗ್ಯಾರ ಅಂತೇಳಿ ಹೇಳ್ತಾರೆ. ಇಲ್ಲೊಂದು ಗುಡಿ ಐತೆ ನೋಡ್ರಿ, ಶ್ರೀ ಶರಣ ವೀರೇಶ್ವರರ ಗುಡಿ ಅಂತೇಳಿ. ಮೊನ್ನೆ ಒಬ್ಬರು ನಮ್ಮ ಊರ ಹೆಸರು ನೋಡ್ರಿ ಇಲ್ಲಿ ಶ್ರೀ ವೀರೇಶ್ವರ ಶಿವಶರಣ ನಲತವಾಡ ಅಂತೇಳಿ ನಮ್ಮ ಊರ ಹೆಸರು ಕೂಡ ಇದ್ರೊಳಗ ಹಾಕ್ಯಾರ. ಕನ್ನಡದಾಗೂ ಬರ್ದಾರ ನೋಡಿ ಫ್ರೆಂಡ್ಸ್. ಮೊನ್ನೆ ಒಬ್ರು ಕೇಳಕತ್ತಿದ್ರು ವೀರೇಶ್ವರರ ಗುಡಿ ತೋರಿಸ್ರಿ ಅಂತೇಳಿ, ಸೊ ನೋಡಿದ್ರಂತೆ ಅನ್ಕೋತೀನಿ ನಾನು ಫ್ರೆಂಡ್ಸ್. ಮುಂದೆ ಬಂದ್ರೆ ಹಾಗೆ ಅಲ್ಲಿ ಅನ್ನಪ್ರಸಾದ ಇತ್ತು, ಶರಣ ವೀರೇಶ್ವರರ ಅನ್ನಪ್ರಸಾದ ಐತಿ ದಾಸೋಗ. ಅದ್ರ ಬಾಜುಕ್ ಬಂದ್ರೆ ಇಲ್ಲಿ ನೋಡ್ರಿ ರೈಟ ಲೆಫ್ಟ ಎರಡು ಸೈಡು ಗಾರ್ಡನ್ ಥರ ಇಲ್ಲಿ ಓಡಾಡೋದಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಐತಿ. ಇಲ್ಲಿ ನಾನು ವಿಡಿಯೋ ಮಾಡತ್ತೀನಿ ಅಂತೇಳಿ ನಮ್ಮ ಮನೆಯವರು ಸಾವಕಾಶನೂ ಹೊಂಟಿದ್ದು. ಇಲ್ಲಿ ಯಾರೂ ಇಲ್ಲ ಅಂತೇಳಿ ನನಗೆ ವಿಡಿಯೋ ಮಾಡೋದಕ್ಕೆ ಕಂಫರ್ಟಬಲ್ ಅಂತೇಳಿ ಅನಿಸಿತ್ತು. ಪಬ್ಲಿಕ್ ಜಾಸ್ತಿ ಇರೋ ಕಡೆ ನನಗೆ ವಿಡಿಯೋ ಮಾಡೋದಕ್ಕೆ ಕಂಫರ್ಟಬಲ್ ಆಗಲ್ಲ. ನಮ್ಮ ಮನೆಯವರು ಎಲ್ಲಿ ಬೈದು ಬಿಡ್ತಾರೋ ಏನೋ ಅಂತೇಳಿ ಒಂಥರ ಹೆದರಿಕೆ ಬರ್ತೈತಿ. ಯಾಕಂದರೆ ಯಾರಾದರೂ ಕುದೂರಿದೆ ಎಲ್ಲ ಪರಿಚಯದವರೋದು ಇದ್ರೆ ಯಾಕೆ ಏನು ಅಂತೇಳಿ ಕೇಳ್ತಿರ್ತಾರೆ. ಸೊ ಯೂಟ್ಯೂಬ್ ಬಗ್ಗೆ ಕೆಲವೊಂದಿಷ್ಟು ಜನಕ್ಕೆ ಮಾಹಿತಿ ಇರ್ತೈತಿ, ಕೆಲವೊಂದಿಷ್ಟು ಜನಕ್ಕೆ ಮಾಹಿತಿ ಇರೋಂಗಿಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲೊಂದು ಸಣ್ಣದು ಹನುಮಂತೇರು ಗುಡಿ ಐತಿ, ಅದ್ರ ಮುಂದೆ ಇಲ್ಲಿ ಹೊಂಟಿದೆ ನೋಡಿ ನಾವು. ಇಲ್ಲಿ ಮೇನ ನಮ್ಮದು ಸಿದ್ದೇಶ್ವರ ಗುಡಿ ಬರ್ತೈತಿ. ಬರಬೇಕಂದ್ರೆ ಕೆಲವೊಂದಿಷ್ಟು ಸಣ್ಣ ಸಣ್ಣ ಗುಡಿಗಳು ಎಲ್ಲ ಬರ್ತಾವೆ, ಗಣಪತಿ ಗುಡಿ ಮತ್ತು ಶಿವಲಿಂಗಗಳು, ಹನುಮಂತೇರು ಗುಡಿ ಮತ್ತು ಶ್ರೀ ವೀರೇಶ್ವರ ಗುಡಿ ಅದೆಲ್ಲ ಆದ್ಮ್ಯಾಗೆ ಪ್ಯಾಂಟೂನ್ ಗಿಡೋದು. ಇಲ್ಲಿ ಮುಂದೆ ಬರ್ಬೇಕು ನೋಡ್ರಿ, ನಮ್ಮ ಮನೆಯವರೀಗ ಗುಡಿ ಒಳಗೆ ಹೊಂಟಿದ್ದಾರೆ ನೋಡಿ ಫ್ರೆಂಡ್ಸ. ಇಲ್ಲೂ ಮತ್ತು ನಮ್ಮ ಯಜಮಾನರು ಗುಡಿದೊಳಗೆ ಎಂಟ್ರಿ ಆದ ನೋಡಿ ಫ್ರೆಂಡ್ಸ್ ಎಲ್ಲ. ಮತ್ತು ಇಲ್ಲಿ ಗುಡಿದೊಳಗೆ ಈ ರೀತಿ ಕಾಣಿಸ್ತೈತಿ ನಿಮ್ಗೆ ನೋಡೋದೀಗ. ಗುಡಿ ಮುಂದೆ ಹೊಂಟಿದ್ದೇವೆ. ಹಾಗೆ ಸುಮ್ಮನೆ ಮೊಬೈಲ್ ಕೈಯಾಗೆ ಹಿಡ್ಕೊಂಡು ರೀತಿ ಮಾಡಿ ನಾನು ವಿಡಿಯೋ ಮಾಡೀನಿ. ಯಾರಾದರೂ ಮನೆಯಾಗ ಜಗಲಿ ಮೈ ತೆಂಗ ಅದೆಲ್ಲ ಚಿಗ್ತಿದ್ವು ತೆಂಗಿನಕಾಯಿ ಅಂತಂದ್ರೆ ಇಲ್ಲಿ ಗುಡಿಯಾಗ ತಂದು ಇಡ್ತಾರೆ. ಬೇಕಾದವರು ಹೊಲಕ್ಕೂ ಹಚ್ಕೋತಾರೆ, ಇಲ್ಲ ಅಂದ್ರೆ ಮತ್ತು ಇಲ್ಲಿ ಗುಡ್ಡಿದೊಳಗೇ ಹಾಕ್ತಾರೆ. ಹಾಗೆ ಇಲ್ಲಿ ಬಸವಣ್ಣಂದು ಇದನ್ನೇ ಐತಿ ನಂದಿದು. ಮತ್ತು ಇಲ್ಲಿ ಆಮಿ ಬೆಳ್ಳಿ ಆಮಿ ಇಲ್ಲಿ ನೋಡ್ತಿರ್ಬೋದು ನೋಡಿ ಫ್ರೆಂಡ್ಸ್. ಈಗ ನಿಮ್ಗೆ ಶ್ರೀ ಸಿದ್ದೇಶ್ವರ ಒಂದು ದರ್ಶನ ನಿಮ್ಗೆ ಆಯಿತು, ಅವರ ಪಾತ್ರಕ್ಕೆ ನೀವು ಕೂಡ ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತೀರಿ ಅಂತೇಳಿ ನಾನು ಅನ್ಕೋತೀನಿ ನೋಡಿ ಫ್ರೆಂಡ್ಸ್. ಇವತ್ತು ಎಲ್ಲಿ ಪೂಜೆ ಮಾಡ್ಯಾರ, ಆ ಪೂಜೆದೊಳಗೆ ವಿಧಾನಗಳು ಭಾಳ ಅದಾವ. ನಾವು ತೆಂಗಿನಕಾಯಿ ಏನು ಕೊಟ್ಟಿದ್ದೆ ನೋಡಿ ಫ್ರೆಂಡ್ಸ್, ಅದನ್ನು ತೊಗೊಂಡು ಕಾಯಿ ಹೊಡ್ಕೊಂಡು ಹೋದ ಕಾಯಿ ಹೊಡ್ಯಾಕೆ ಒಳಗೆ ಹೋಗ್ಯಾರ ಅವರು. ಇಲ್ಲೇ ನೋಡಿರಿ ನಂದಿ, ನಮ್ಮ ಪಿಲ್ಲು, ನಮ್ಮ ಯಜಮಾನರು ನಿಂತಾರೆ. ಮತ್ತು ಹಾಗೆ ಯಾರೋ ಒಬ್ರು ನ್ಯೂ ಕಪ್ಪಲ್ ಮದುವೆ ಆದವ್ರು ಇದ್ರು ಈ ಸೈಡ ಬಲ್ಕ ಎಡ್ಕ ಅವರು ದಾರ್ ಪಾಲಕರು ಅಂತೇಳಿ ನೋಡ್ತೇವೆ. ಇದ್ರದ್ದು ಒಂದು ದೊಡ್ಡ ಸ್ಟೋರಿನೇ ಐತೆ, ಇದ್ರ ಬಗ್ಗೆ ನನಗೆ ಅಷ್ಟೊಂದೇನು ಗೊತ್ತಿಲ್ಲ ಫ್ರೆಂಡ್ಸ್. ಕರ್ಪೂರ ಆರತಿ ಮಾಡತ್ತಾರ, ಒಳಗಡೆ ಹೋಗಿ ನಾವು ಕೂಡ ಕರ್ಪೂರ ಆರತಿ ಮಾಡಿದ್ವಿ, ಸಂಕಲ್ಪ ಮಾಡಿದ್ವಿ. ಸಂಕಲ್ಪ ಮಾಡಾದ್ಮ್ಯಾಗ ನಾವೇನು ತೆಂಗಿನಕಾಯಿ ಕೊಟ್ಟಿದ್ವಿ ನೋಡ್ರಿ, ಅದನ್ನು ಹೊಡೆದು ಹೂವು ಮತ್ತು ಒಂದು ಸ್ವಲ್ಪ ಗಂಧ ಅದನ್ನೆಲ್ಲ ಕೊಟ್ಟರು ನಮ್ಗೆ ಪೂಜಾರಿಗಳು. ಅದನ್ನೆಲ್ಲ ತೊಗೊಂಡು ತೀರ್ಥದೆಲ್ಲ ತೊಗೊಂಡು ಅದಾದ್ಮ್ಯಾಗ ಅವ್ರ ಕಡೆಯಿಂದ ಆಶೀರ್ವಾದ ಅಂತೇಳಿ ನಾವು ಅದೇನು ಹೊಡೆದಿದ್ವಿ ನೋಡ್ರಿ, ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಹೂವು ಪತ್ರಿ ದೇವ್ರ ಮುಂದಿಂದು. ಇಲ್ಲಿ ಸ್ವಾಮಿಗಳು ಕೂಡ ಕತ್ತಾರೆ ನೋಡಿ ಫ್ರೆಂಡ್ಸ್, ಅದನ್ನು ತೊಗೊಂಡಿದ್ವಿ. ಹಾಗೆ ನಾನು ಫೋನ್ ಕೊಟ್ಟೆ ಅಲ್ಲಿ ಮುಂದಿದ್ದವ್ರಿಗೆ ಸ್ವಲ್ಪ ಫೋಟೋ ತೆಗೀರಿ ಅಂತೇಳಿ, ಅದನ್ನೇ ಫೋಟೋ ತೆಗೆದಾರ. ಅದೇ ಫೋಟೋನ ಈಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೋಗತ್ತೆ ನೋಡಿ ಫ್ರೆಂಡ್ಸ. ದರ್ಶನದೆಲ್ಲ ಆಯಿತು, ದರ್ಶನ ಅದಾದ್ಮ್ಯಾಗೆ ನಾವು ಮತ್ತೆ ರಿಟರ್ನ ಮನೆ ಕಡೆ ಹೊಂಟೀವಿ. ಸಾರಿ ಫ್ರೆಂಡ್ಸ್, ನಾವು ಹಾಗೆ ಮತ್ತು ದರ್ಶನ ಆದ್ಮ್ಯಾಗೆ ಒಂದು ಎರಡು ಸುತ್ತ ಹರಿಬೇಕಂದ್ರೆ ಎರಡು ಸುತ್ತ ಪ್ರದಕ್ಷಿಣೆ ಆಗಕತ್ತಿ ನೋಡಿ ಫ್ರೆಂಡ್ಸ್. ಇಲ್ಲಿ ಹಿಂದಿನ ಸೈಡ್ ಓಮ್ ಅಂತೇಳಿ ಅದರೊಳಗೆ ಲೈಟಿಂಗ್ ಮಾಡ್ಯಾರ. ಹಾಗೆ ಇಲ್ಲೊಂದು ಹಿಂದೆ ನೋಡ್ರಿ ಈ ರೀತಿ ಆದಂಥ ಒಂದು ದೊಡ್ಡ ಕಾಣಿಕೆ ಹುಂಡಿನೂ ಐತಿ ನೋಡಿ ಫ್ರೆಂಡ್ಸ್. ಸೊ ನಮ್ಮ ಮನೆಯವ್ರ ಮುಂದೆ ಒಂಟರಾಗಿ
ತರ್ಶನ ನಾವು ಬ್ಲಾಗ್ನೊಳಗೆ ನಮ್ಮನ್ನು ನೋಡ್ತಿರ್ತೀರಿ. ಇವತ್ತು ನೀವು ಸಿದ್ದೇಶ್ವರದ ಟೆಂಪಲ್ ನೋಡ್ರಿ, ಎಲ್ಲೆಲ್ಲಿಯೋ ಸುತ್ತಮುತ್ತಿನ ಜನ ಬರ್ತಾರೆ. ಅದ್ರಾಗ 2 ವರ್ಷ ಆಗೈತಿ ಲಾಕ್ಡೌನ್ ಆಗಿದ್ದು, ಗುಡಿ ಬಂದಿದ್ವ. ಹಾಗಾಗಿ ಸೊ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತಂತೆ ಅನ್ಕೋತೀನಿ ನೋಡಿ ಫ್ರೆಂಡ್ಸ. ಡೀಟೇಲ್ ಆಗಿ ನಿಮ್ಗೆ ಇಷ್ಟ ತಂದು ತೋರಿಸಿದ್ದು ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಗೆ ಇನ್ನು ಸಿದ್ದೇಶ್ವರ ಗುಡಿ ಹೆಂಗೈತೆ ಅಂತೇಳಿ ಡೀಟೇಲಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿರಿ ಇದು ಹೆಂಗೈತಲ್ಲ, ಅದರದ್ದು ಒಂದು ಇಲ್ಲಿ ಡೆಮೋ ಥರ ಇಲ್ಲಿ ಒಂಥರ ಮಾಡಿ ಇಟ್ಟಾರೆ ನೋಡಿರಿ ಫ್ರೆಂಡ್ಸ. ನಾವೇ ನಿನ್ನೆಗೆ ಬಂದೆ ನೋಡಿರಿ, ಇಲ್ಲಿ ನೋಡಿರಿ ಆಗಲೇ ತೆಂಗಿನ ಗಿಡ ಅದೆಲ್ಲ ಸೈಡ್ ಇದ್ವಲ್ಲ, ಈ ರೀತಿ ಅಂದರೆ ಅದು ಸುತ್ತಮುತ್ತಿಂದು ಗುಡಿ ಹೆಂಗೈತಲ್ಲ ಅದನ್ನು ಒಂದು ಇಲ್ಲಿ ಆಕಾರ ಮಾಡಿ ಇಟ್ಟಾರೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ. ಇದನ್ನು ನೋಡಿದ್ರೆ ನಾವು ಎಲ್ಲ ಅಡ್ಡಾಡಿ ಬಂದಿದ್ದು ಅಷ್ಟೇ ಆಗುತ್ತಾ, ಇಲ್ಲಿ ನೋಡೋದನ್ನು ಅಷ್ಟೇ ಆಗ್ತೈತಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ನಾನು ಮತ್ತೆ ಇದೊಂದಿಷ್ಟು ವೀಡಿಯೋ ಮಾಡಿದೆ. ಯಾಕಂದ್ರೆ ನಾವು ಡೈಲಿ ಹೋಗ್ತಿರ್ತೀವಿ ಬರ್ತಿರ್ತೀವಿ, ಈಗ ಭಾಳ ದಿನ ಆಯಿತು ಹೋಗಿನೂ ಹೋಗಿದ್ದಿಲ್ಲ, ಲಾಕ್ಡೌನ್ ಹೋಗಿತ್ತಲ್ಲ, ನಾವೆಲ್ಲ ಗುಡಿ ಎಲ್ಲ ನೋಡಿರ್ತೀವಿ. ಹಾಗಾಗಿ ನಾವು ಆ ಕಡೆ ಎಲ್ಲ ಹೋಗ್ತಿರ್ಲಿಲ್ಲ. ಸೊ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಅಲ್ಲಿ ಹೋಗಿ ಮತ್ತೆ ಮುಂದಗಡೆ ಹೋಗಿ ವೀಡಿಯೋ ಮಾಡ್ಕೊಂಬಂದು ಇಲ್ಲಿ ನಾನು ಮತ್ತು ಯಜಮಾನರು ನಮ್ಮ ಪಿಲ್ಲೂ ಕೂಡ ಒಂದು ಸ್ವಲ್ಪ ಇಲ್ಲಿ ಕೂತ್ಕೊಂಡ್ವಿ. ಅಲ್ಲಿ ಕೂತು ಹಾಗೆ ನಾನು ನಮ್ಮ ಯಜಮಾನರು ಮತ್ತು ನಮ್ಮ ಪಿಲ್ಲೂನೇ ಇದ್ದೀವಿ, 3 ಜನ ಸೆಲ್ಫಿ ತೊಗೊಂಡು ಒಂದು 10ರಿಂದ 15 ನಿಮಿಷ ಕುಂತೀವಿ ಆರಾಮಾಗಿ. ಭಾಳ ದಿನ ಆಗಿತ್ತು ಹೋಗಿದ್ದೂ ಇಲ್ಲ. ನಾ ಲಾಸ್ಟು ನಮ್ಮ ಯಜಮಾನರು ಬರ್ತಡೇಗೆ ಹೋಗಿದ್ದು, ಅದಾದಮೇಲೆ ಹೋಗಿದ್ದೆ ಎಲ್ಲ ಅಕ್ಟೋಬರ್ದೊಳಗೆ ಬರ್ತಡೇ ಇದ್ದು, ಅಕ್ಟೋಬರ್ದಾಗ ಹೋದವರು ಮತ್ತು ಈಗ ನಾವು ನವಂಬರ್ದಾಗ ಹೋಗಿ ನೋಡಿ ಇದ್ದೂರಾಗಿದ್ದರು, ನಮ್ಗೆ ಹೋಗೋದಿಕ್ಕಾಗಿಲ್ಲ ಫ್ರೆಂಡ್ಸ್. ಫೋಟೋಗಳು ತೊಗೊಂಡಿವೆ ಅಲ್ಲೇ, ರಿಟರ್ನ್ ಮನೆಗೆ ಹೊಂಟಿ ನೋಡಿ ಫ್ರೆಂಡ್ಸ್. ಸಿದ್ದೇಶ್ವರ ಗುಡಿ ಬಗ್ಗೆ ನಿಮ್ಗೆ ಏನು ಅನಿಸಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಗೆ ಊಟಕ್ಕೆ ಇನ್ವೈಟ್ ಮಾಡಿದ್ರು ನೋಡಿರಿ, ಅವ್ರ ಮನೆಗೆ ಹೋಗಿದ್ವಿಲ್ಲ. ಸೊ ಅವ್ರ ಅಡುಗೆ ಏನು ಮಾಡ್ಯಾರ ಅಂತೇಳಿ ತೋರಿಸ್ತೀನಿ. ಪರೋಟ ಮಾಡ್ಯಾರ ನೋಡಿರಿ, ಪರೋಟ ಜೀರಾ ರೈಸ್ ಮತ್ತು ಪನ್ನೀರ್ ಬಾಜಿ ಮಾಡಿದ್ರು ಅವರು, ಕೋಸಂಬರಿ ಉಳ್ಳಿಗಡ್ಡೆ ಕೋಸಂಬರಿ ಮತ್ತು ತೊಗರಿಬೇಳೆ ದಾಲ್ ಮಾಡಿದ್ರು, ಉಪ್ಪಿನಕಾಯಿ ಮತ್ತು ರವೆ ಲಾಡು ಉಳ್ಳಿಗಡ್ಡೆ ಇಷ್ಟೆಲ್ಲ ಅವರು ಡಿಶ್ ಮಾಡಿದರು ನಮ್ಗೆ. ಸೊ ಖುಷಿ ಆಯಿತು ಅವ್ರ ಮನೆಗೆ ಹೋಗಿ. ನಿಮಗೂ ಏನು ಅನಿಸುತ್ತೆ ಈ ವಿಡಿಯೋದ ಬಗ್ಗೆ ನೋಡಿ ಅಂತೇಳಿ ಕಮೆಂಟ್ಸ್ ಎಷ್ಟು ಅಂದ್ರೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ನನಗಲ್ಲಿ ವಿಡಿಯೋ ಮಾಡೋದಕ್ಕೆ ಕಂಫರ್ಟಬಲ್ ಆಗಲಿಲ್ಲ, ಹಾಗಾಗಿ ಬರೀ ಡಿಶನ್ನಷ್ಟೇ ವಿಡಿಯೋ ಮಾಡೀನಿ. ಬಾಯ್.